ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೆಂಗಿದ್ರಿ ನಾನಿವತ್ತು ಹಲಸಿನಕಾಯಿನ ಯೂಸ್ ಮಾಡಿಬಿಟ್ಟು ಸಾಂಬಾರ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೆ ಅಂತೂ ಹಲಸಿನಕಾಯಿ ಸೀಸನ್ ಅಲ್ಲ ಎಲ್ಲ ಕಡೆನೂ ಹಲಸಿನಕಾಯಿ ಸಿಕ್ಕಿ ಸಿಗುತ್ತೆ ಅದರಿಂದ ತುಂಬ ರೆಸಿಪಿಗಳನ್ನೆಲ್ಲ ಮಾಡ್ಲಿಕ್ಕೆ ಹಾಗೆ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೆ ಅದರಿಂದ ಕಬಾಬ್ ಸಹ ಮಾಡ್ಲಿಕ್ಕೆ ಅದು ಸಹ ತುಂಬ ಈಸಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಸಹ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೆ ಇವತ್ತು ಸಾಂಬಾರು ಮಾಡೋದು ಹೆಂಗೆ ಅಂತ ಸಾಂಬಾರು ಸಾಂಬಾರ್ ಮಾಡೋಕ್ಕೆ ನಾವಿಲ್ಲಿ ಯೂಸ್ ಮಾಡೋ ಪದಾರ್ಥಗಳನ್ನು ಫ್ರೈ ಮಾಡಿ ಮಾಡ್ಕೊಂಡ ನಾ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಐದು ಬ್ಯಾಡಿಗೆ ಮೆಣಸನ್ನ ತುಂಬಾ ಸ್ಪೈಸಿ ಮಾಡ್ ಲೈಕ್ ಖಾರ ಇರ್ಕ ಇದನ್ನ ಲೈಕ್ ಮಾಡಿ ನಾನು ಕೊಬ್ಬರಿ ಎಣ್ಣೆ ಹಾಕೊಂಡ್ ಈಗ ಫ್ರೈ ಮಾಡ್ಕೊಂತ ಇದ್ದೆ ಇದು ಫ್ರೈ ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರ್ವೆ ಸೊಪ್ಪನ್ನು ಸಹ ಹಾಕೊಂಡಿದ್ದೆ ಕರ್ವೆ ಸೊಪ್ಪು ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಆಗಿ ಬದತ್ತ ಹಂಗೆ ಒಂದ್ ಮೂರು ಬೆಳ್ಳುಳ್ಳಿ ಬೆಳೆನ ಹಾಕೊಂಡಿದ್ದೆ ಇದು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂತೇನಿಲ್ಲ ಏನಿಲ್ಲ ಹಾಕೊಂಡಿದ್ದೆ ಆಮೇಲೆ ಸ್ಟವ್ ಆಫ್ ಮಾಡಿದ್ದೆ ಇಲ್ಲಿ ಕಣಿ ನಾನು ಹಲಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಸಾಕತ್ತು ಇದಕ್ಕೆ ಟೊಮೆಟೊ ಈರುಳ್ಳಿ ಸಹ ಹಾಕೊಂಡಿದ್ದೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೆ ಮತ್ತು ಸ್ವಲ್ಪ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅಪ್ಪಷ್ಟು ಹಳದಿನ ಹಾಕೊಂಡಿದ್ದೆ ಚಿಕ್ಕ ಸ್ಪೂನಲ್ಲಿ ದೊಡ್ಡ ಸ್ಪೂನಲ್ಲಿ ಹಾಕೊಂಡದ್ದು ಒಂದು ಕಾಲು ಸ್ಪೂನ್ ಹಾಕೊಂಡ್ರೆ ಸಾಕತ್ತು ಆಮೇಲೆ ಇದಕ್ಕೆ ಉಪ್ಪು ಸಹ ಸೇರಿಸ್ಕೊಂಡು ಇದನ್ನು ನಾವೀಗ ಲೈಕ್ ಮಾಡಿ ಬೇಯಿಸ್ಕೊಂಡ್ಕ ನಾನಿಲ್ಲ ಕಲ್ಲುಪ್ಪನ ಯೂಸ್ ಮಾಡ್ತಿದ್ದೆ ಕಲ್ಲುಪ್ಪು ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಅದಕ್ಕೋಸ್ಕರ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತಿದ್ದೆ ಇದನ್ನು ನಾವು ಕುಕ್ಕರಲ್ಲಿ ಸಹ ಬೇಯಿಸ್ಲಿಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಜಾಸ್ತಿ ವಿಸಿಲಲ್ಲಿ ಹಾಕೋಬೇಡ ಒಂದು ವಿಸಿಲ್ ಹಾಕೊಂಡ್ರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಲಕ್ಕೆ ನಾನಿಲ್ಲಿ ಓಪನ್ ಆಗಿ ಬೇಯಿಸ್ಕೊತಾ ಇದ್ದೆ ಓಪನ್ ಆಗಿ ಬೇಯಿಸ್ಕೊಂಡ್ರೂ ಬೇಗ ಬೇಯ್ತು ಹಾಗೆ ಕುಕ್ಕರಲ್ಲಿ ಸಹ ಇವು ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಲಕ್ಕೆ ಈಗ ಇದು ಬೇಯ್ತಾ ಇರಲಿ ಅಷ್ಟರೊಳಗಡೆ ನಾನೀಗ ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ನಂತರ ಇದ್ರ ಜೊತೆಗೆ ನಾನು ಈಗ ಇದಕ್ಕೆ ಇನ್ನೇನು ಹಾಕ್ಬೇಕಂತ ತೋರಿಸ್ದೆ ನಾನೀಗ ಇದಕ್ಕೆ ಹುಣಸೆಹಣ್ಣನ ಹಾಕಂತ ಇದ್ದೆ ಒಂದು ಅರ್ಧ ಲಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಹಾಕೊಂಡ್ರೆ ಸಾಕು ಆಮೇಲೆ ಕೊಬ್ಬರಿ ತುರಿನ ಹಾಕಂತಿದ್ದೆ ನಾನು ಹಸಿಕಾಯಿ ಹಾಕೊಂಡಿಲ್ಲ ಇಲ್ಲ ನೀವು ಹಸಿ ಇದ್ರೆ ಇದ್ದರೆ ಕಾಯಿ ತೆಂಗಿನಕಾಯಿ ಸಹ ಹಾಕೊಂಡಕ್ಕೆ ನಾನಿಲ್ಲಿ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೆ ಸ್ವಲ್ಪ ರುಚಿಯಾಗಿ ಅಂತ ಹೇಳಿ ಇದನ್ನು ಹಾಕೊಂಡಿದ್ದೆ ಆಮೇಲೆ ಇದನ್ನ ಈಗ ನಾವೀಗ ಗ್ರೈ ಮಾಡ್ಕೊಂಬ ಅಷ್ಟರೊಳಗಡೆ ಈಗ ಹಲಸಿನಕಾಯಿ ನಾವು ಬೇಯಿಸಿ ಬೇಯಿಸೋಕ್ಕಿಟ್ಟಿತಲ್ಲ ಅದು ಸಹ ಬೆಂದಿರತ್ ಕಾಣಿ ಇದಿಷ್ಟು ಬೆಂದರೆ ಸಾಕತ್ತು ನಂತರ ಗ್ರೈಂಡ್ ಮಾಡ್ಕೊಂಡಿದ್ದು ಮಸಾಲೆ ಇತ್ತಲ್ಲ ಅದನ್ನು ಈಗ ಹಾಕಿ ಇದು ಬೆಂದಿದೆಯಾ ಇಲ್ಲ ಅಂತ ಜಸ್ಟ್ ಕೈಯಿಂದ ಪ್ರೆಸ್ ಮಾಡಿದ್ರೆ ಗೊತ್ತಾಯ್ತು ಬೆಂದಿದೆಯಾ ಇಲ್ಲ ಅಂತ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕತ್ತು ಹಲಸಿನಕಾಯಿನ ಕಟ್ ಮಾಡೋದೇ ತುಂಬ ಸಣ್ಣದಾಗಿ ಕಟ್ ಮಾಡೋಕೆ ಹಾಯಿಬೇಡಿ ಅಂದರೆ ಬೆಂದಮೇಲೆ ಅದು ಒಂದೊಂದು ಸಲ ಕರ್ಗಿ ಹೊತ್ತು ಹಾಗಾಗಿ ನಮಗೆ ಅದು ಹೋಳೋಳ್ ಥರ ಸಿಕ್ಕೋದಿಲ್ಲಲ್ಲ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡ್ರೆ ಹೋಳಹೊಳಿ ಹಾಗೆ ಇರುತ್ತೆ ಬೇಗ ಕರ್ಗಿ ಹೊತ್ತಿಲ್ಲ ಈಗ ನಾನು ಮಸಾಲೆ ರುಬ್ಬಿ ಆಯಿತು ಅದನ್ನು ಈಗ ಈ ಮಸ ಇದ್ರೊಡ್ದು ಹಲಸಿನಕಾಯಿ ಜೊತೆಗೆ ಸೇಸ್ಕೊತ ಇದ್ದೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕತ್ತು ಈಗ ಆಮೇಲೆ ಅದಕ್ಕೆ ಸ್ವ ಎಷ್ಟು ಬೇಕಾಗ್ತೋ ಅಷ್ಟು ನೀರನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೆ ಒಳ್ಳೆ ರುಚಿಯೇ ಬತ್ ಈ ರೀತಿ ಮಾಡಿದ್ರೆ ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ಹಲಸಿನಕಾಯಿ ಸೀಸನ್ ಟೈಮ್ ಅಲ್ಲಿ ಹಲಸಿನಕಾಯಿಂದ ಯಾವ ಯಾವ ರೆಸಿಪಿ ಎಲ್ಲ ಮಾಡ್ತ ಅದೆಲ್ಲ ಮಾಡ್ಕೊಂಡು ಹಂಗೆ ಹಲ್ಸಿನಕಾಯಿ ಕಬಾಬ್ ಅಂತೂ ಸೂಪರ್ ಆತ್ ಕಣಿ ಅದನ್ನು ಸಹ ಹಿಂಗ್ ಮಾಡ್ಲಾಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರ್ಸ್ದೆ ನಾನು ಇದ್ರ ಜೊತೆಗೆ ಇವತ್ತು ಸಾಂಬ ಹಲಸಿನಕಾಯಿ ಸಾಂಬಾರು ಜೊತೆಗೆ ನಾನು ಸಹ ಉಪ್ಪಿನಕಾಯಿ ಮಾಡು ಹೇಗೆ ಅಂತಲೂ ಸಹ ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತಾ ಇದ್ದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ವೀಡಿಯೋನ ಕಾಣಿ ಹಾಗೆ ಉಪ್ಪಿನಕಾಯಿ ಸಹ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಈಸಿಯಾಗಿ ಮಾಡೋಕ್ಕತ್ತು ಕೆಲವರೆಲ್ಲ ಅಂದ್ಕೊಂಡಿರ್ತರು ಉಪ್ಪಿನಕಾಯಿಯ ಅದನ್ನು ನಮ್ಗೆ ಮಾಡೋ ಗೊತ್ತಿಲ್ಲ ಅಂದ್ಕೊಂಡು ಇಲ್ಲ ತುಂಬ ಸಿಂಪಲಾಗಿ ಮಾಡ್ಲಿಕ್ಕು ಈಗ ಈ ಹುಳಿಗೆ ನಾನು ಸಾಂಬಾರಿಗೆ ಉಪ್ಪು ಬೇಕು ಎಷ್ಟು ಬೇಕಾತೋ ಅಷ್ಟು ಸ ಸೇರ್ಸ್ಕೊಂಡಿದ್ದೆ ಮತ್ತು ಒಂದು ಲಿಂಬೆಣ್ಣು ಗಾತ್ರದಷ್ಟು ෙල්ලන කල් අද ruucciනే බේ සම්බ බේර ර. ಹಾಗೆ ಸಾಂಬಾರೆಲ್ಲ ಕುದಿ ಬಂದ ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಲೇಬೇಕು ಅದರಲ್ಲೂ ಬೆಳ್ಳುಳ್ಳಿ ಒಗ್ಗರಣೆ ಅಂತೂ ಹಾಕ್ಲೇಬೇಕು ಯಾಕೆಂದರೆ ಹಲಸಿನಕಾಯಿ ಸಾಂಬಾರು ಮಾಡಿದ್ರೆ ಅಥವಾ ಹಲಸಿನಕಾಯಿ ತಿಂದ ಕೆಲವರಿಗೆಲ್ಲ ಗ್ಯಾಸ್ಟ್ರಿಕ್ ಹಾಕೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಅದರ ಪ್ರಾಬ್ಲಮ್ ಸಹ ಅವಾಯ್ಡ್ ಮಾಡ್ಲಿಕ್ಕೆ ಹಾಗಾಗಿ ಈ ಹುಳಿಗೆ ನಾನೀಗ ಬೆಳ್ಳುಳ್ಳಿ ಒಗ್ಗರಣೆ ಸಹ ಹಾಕ್ತಾಯಿದ್ದೆ ಬೆಳ್ಳುಳ್ಳಿ ಒಗ್ಗರಣೆಗೆ ಏನಿಲ್ಲ ನಾವು ಮಾಮೂಲಿ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಸೊಪ್ಪು ಉದ್ದಿನ ಬೇಳೆ ಇದಿಷ್ಟು ಹಾಕೊಂಡ್ರೆ ಸಾಕತ್ ಬೇಕಿದ್ರ ಸಹ ಹಾಕ್ಲಕ ಒಗ್ಗರಣೆ ಹಾಕ್ ಮೇಲೆ ಇನ್ನು ಒಳ್ಳೆ ರುಚಿಯಾಗಿ ಬದತ್ತ ಸಾಂಬಾರು ನಂತರ ನಾನೀಗ ಉಪ್ಪಿನಕಾಯಿ ಮಾಡೋದ್ ಹೆಂಗೆ ಅಂತ ನಮ್ಮ ಮನೇಲಿ ಮೂರ್ ಮಾವಿನಕಾಯಿ ಇದತ್ ಸರಿ ಮಾವಿನಕಾಯಿ ಇತ್ತಲ್ಲ ಮಾವಿನಕಾಯಿನ ಎಂಥ ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಸರಿ ಹಾಗಾದರೆ ನಮಗೆ ಡೈಲಿ ಯೂಸಿಗೆ ಉಪ್ಪಿನಕಾಯಿ ಬೇಕೇ ಬೇಕು ನನ್ನ ಹಸ್ಬೆಂಡಿಗಂತೂ ಉಪ್ಪಿನಕಾಯಿ ಇಲ್ಲ ಅಂದರೆ ಅವ್ರಿಗೆ ಅದು ಊಟನೇ ಅಲ್ಲ ಅನ್ಸುತ್ತೆ ಹಾಗಾಗಿ ಉಪ್ಪಿನಕಾಯಿ ಮಾಡಿಸ ಖಾಲಿ ಆಯ್ದಿತ್ತಲ್ಲ ಇದನ್ನು ಸಹ ಮಾಡಿ ಇಟ್ಕೊಂಡ್ರೆ ಡೈಲಿ ಯೂಸಿಗೆ ಆಗ್ತಲ್ಲ ಅಂತ ಹೇಳಿ ಈಗ ಉಪ್ಪಿನಕಾಯಿ ಮಾಡ್ತಾ ಮಾಡೋಕೆ ರೆಡಿ ಇದೆ ಮಾವಿನಕಾಯಿನ ಈ ರೀತಿ ಚಿಕ್ಕದಾಗ ಹೋಳ್ ಮಾಡ್ಕೊಂಡ್ಕೆ ನಾವು ಅಂದರೆ ಸ್ವಲ್ಪ ದೊಡ್ಡದ ಮಗ ಮಾಡ್ಕೊಳ್ಲಕ್ಕ ದೊಡ್ಡದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಇಟ್ಕ ಮಾಡ್ಕೊಂಡ್ರೆ ಬೇಗ ಉಪ್ಪು ಲಾಯಕ್ಕೆ ಹಿಡಿತಂತ ಹೇಳಿ ನಾನು ಸ್ವಲ್ಪ ಚಿಕ್ಕದಾಯೇ ಮಾಡ್ಕೊಂಡಿದ್ದೆ ಕಾಣಿ ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡು ಒಂದು ಬೌ ಬೌಲಿಗೆ ಹಾಕಂತ ಇದ್ದೆ ಇದನ್ನು ನಾವು ಒಂದು ಎರಡು ದಿನ ಉಪ್ಪು ಹಾಕಿ ಇಡ್ಕತ್ತು ಅಂದರೆ ನೀವು ಉಪ್ಪಿನಕಾಯಿ ಮಾಡೋದು ಎರಡು ದಿನ ಬಿಟ್ಟಂದರೆ ಉಪ್ಪಿಗೆ ಹಾಕಿ ಮಾವಿನಕಾಯಿನ ಉಪ್ಪಿಗೆ ಹಾಕಿಬಿಟ್ಟು ಎರಡು ದಿನ ಆದಮೇಲೆ ಉಪ್ಪಿನಕಾಯಿ ಮಾಡ್ಕೊತು ಯಾಕಂದರೆ ಅದಕ್ಕೆ ಉಪ್ಪೆಲ್ಲ ಲಾಯಕ್ಕೆ ಹಿಡಿಕಲ್ಲ ಇದಕ್ಕೆ ನಾನೀಗ ಒಂದು ಎರಡರಿಂದ ಮೂರು ಸ್ಪೂನ್ ಹಾಪಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೆ ಕಲ್ಲುಪ್ಪು ಹಾಕೊಂಡ್ಬಿಟ್ಟು ಅದನ್ನು ಗ್ಲಾಯ್ ಮಾಡಿ ಮಿಕ್ಸ್ ಮಾಡಿ ಎರಡು ದಿನ ಹಾಗೆ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ ಹಿಟ್ಕು ಉಪ್ಪು ಹಾಕಿಬಿಟ್ಟು ಹಾಗೆ ಬಿಡೋದೆಲ್ಲ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಹಾಕಂಗೆ ಎಲ್ಲದಕ್ಕೂ ಉಪ್ಪು ಹಿಡಿಕಲ್ಲ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕ ಇದರಲ್ಲಿ ಈ ರೀತಿ ಮಿಕ್ಸ್ ಆಗಿಲ್ಲ ಅಂದರೆ ಒಂದು ಸ್ಪೂನ್ ಹಿಡ್ಕಂಡು ಸ್ಪೂನ್ ಯಾವುದು ನೀರು ಪಸೆ ಜಾಸ್ತಿ ಇಪ್ಪಕ್ಕಾಗ ಇದು ಉಪ್ಪಿನಕಾಯಿ ಮಾಡುವತ್ತಿಗೆ ನಾವು ಆದಷ್ಟು ನೀರನ್ನು ಅವಾಯ್ಡ್ ಮಾಡ್ಕ ಸ್ಪೂನ್ ಸಹ ನೀರಲ್ಲೇ ವಾಶ್ ಮಾಡಿ ಲೈಕ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೆ ಈ ಪಾತ್ರೆ ಕೂಡ ಹಾಗೆ ಸ್ವಲ್ಪ ನೀರು ಪಸೆ ಇಪ್ಪಕ್ಕಾಗ ಉಪ್ಪು ಹಾಕಿ ನಾನೀಗ ಒಂದು ಎರಡು ದಿನ ಆದಮೇಲೆ ಉಪ್ಪಿನಕಾಯಿ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೆ ಕಣಿ ಮೇಯ್ನ್ ಇಂಪಾರ್ಟೆಂಟ್ ಉಪ್ಪಿನಕಾಯಿ ಮಾಡೋತಿಗಂದರೆ ಎಲ್ಲೂ ನೀರು ಪಾಸೆ ಇರಬಾರ್ದು ಅಂದರೆ ನಾವು ಯಾವ ಪಾತ್ರೆ ಯೂಸ್ ಮಾಡ್ತಲ್ಲ ಅದು ಎಲ್ಲ ಪಾತ್ರೆಗಳಲ್ಲೂ ಸಹ ನೀರು ಪಾಸೆ ಸ್ವಲ್ಪನೂ ಇಪ್ಪಕ್ಕಾಗ ನಾನಿಲ್ಲಿ ಮಿಕ್ಸಿ ಜಾರ್ ಯೂಸ್ ಮಾಡ್ತಿದ್ದೆನಲ್ಲ ಮಿಕ್ಸಿ ಜಾರನ್ನು ಸಹ ಬಿಸಿಲಲ್ಲಿ ಲಾಯ್ಕ್ ಮಾಡಿ ಒಣಸಿನೇ ನಾನೀಗ ಉಪ್ಪಿನಕಾಯಿ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೆ ಅಂದರೆ ನಾವು ಅದು ಮಿಕ್ಸಿಗೆ ಹಾಕುತ್ತಲ್ಲ ಅದರಲ್ಲಿ ನೀರು ಪಾಸೆ ಸ್ವಲ್ಪ ಇಪ್ಪಕ್ಕಾಗ ಈಗ ಕಣ್ಣಿ ಮಾವಿನಕಾಯಿಗೆ ಲಾಯಕ್ ಉಪ್ಪು ಹಿಡ್ದಿತ್ತು ಆದರೆ ಉಪ್ಪು ನೀರು ರೆಡಿ ಆತಲ್ಲ ಉಪ್ಪೆಲ್ಲ ಕರ್ಗಿ ನೀರು ಹತ್ತು ಕಣಿ ಆ ನೀರನ್ನು ನಾನು ಒಂದು ಬೌಲಿಗೆ ಹಾಕಿ ಇಟ್ಕೊತಾ ಇದ್ದೆ ಇಲ್ಲಿ ಯೂಸ್ ಮಾಡೋಕೆ ಬೇಕಾದ ನೀರು ಈ ಉಪ್ಪು ನೀರು ಮಾತ್ರ ನೀರು ಯೂಸ್ ಮಾಡ್ಕ ಬೇರೆ ಎಕ್ಸ್ಟ್ರಾ ನೀರನ್ನ ನಾವು ಇಲ್ಲಿ ಯೂಸ್ ಮಾಡೋಕ್ಕಿಲ್ಲ ಅದೇ ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಾಂದ್ರೆ ಬೇಗ ಹಾಳಾಗಿ ಬಿಡುತ್ತೆ ಉಪ್ಪಿನಕಾಯಿ ಇಲ್ಲಿ ನಾನು ಈ ಸ್ಪೂನಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಹಾಪಷ್ಟು ಸಾಸಿವೆ ತಗೊಂಡಿದ್ದೆ ಆಮೇಲೆ ಎರಡು ಸ್ಪೂನ್ ಹಾಪಷ್ಟು ಮೆಂತ್ಯ ತಗೊಂಡಿದ್ದೆ ಆಮೇಲೆ ದೊಡ್ಡ ಸ್ಪೂನ್ ಅಲ್ಲಿ ಒಂದು ಮೂರು ಸ್ಪೂನ್ ಹಪ್ಪಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೆ ಆಮೇಲೆ ಒಂದು ಸ್ವಲ್ಪ ಇಂಗು ಇಂಗನ್ನ ಡಬ್ಬ ಇಟ್ಕೊಂಡಿದ್ದೆ ಎಷ್ಟು ಬೇಕಾತೋ ಅಷ್ಟು ಯೂಸ್ ಮಾಡ್ಕೊಂಡು ಎಷ್ಟು ಯೂಸ್ ಮಾಡ್ಕಂತ ತೋರಿಸ್ದೆ ಕಾಣಿ ನಾನಿಲ್ಲಿ ಸಾಸ್ಮಿನ ತಗೊಂಡಿದ್ದೆ ಇದು ಯಾವುದು ಹುರುಕಾಗ ಹಾಗೇನೆ ಯೂಸ್ ಮಾಡ್ಕೊ ಹಸಿನೇ ನಾನಿಲ್ಲಿ ಹಾಕ್ತಾ ಇದ್ದೆ ನಾನು ಅಲ್ಲಿ ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೆಲ್ಲ ಆ ಸ್ಪೂನ್ ಅಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಹಪ್ಪಷ್ಟು ಸಾಸಿವೆ ಹಾಕೊಂಡಿದ್ದೆ ಎರಡು ಸ್ಪೂನ್ ಹಾಪಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೆ ಇತ್ತಿಷ್ಟನ್ನು ನಾವೀಗ ಪೌಡ್ರ್ ಮಾಡ್ಕೊಂಡು ಮತ್ತು ಇದ್ರ ಜೊತೆಗೆ ಇಂಗನ್ನ ಸೇರ್ಸಿದೆ ಇಂಗನ್ನ ಆ ಚಿಕ್ಕ ಸ್ಪೂನಿಂದ ನಾಲ್ಕು ಸ್ಪೂನ್ ಹಾಪಷ್ಟು ಹಿಂಗ್ ಹಾಕೊಂಡ್ರೆ ಸಾಕತ್ತ ಹಿಂಗ್ ಹಾಕೊಂಡ್ರೆ ಒಳ್ಳೆ ಪರಿಮಳ ಬಂತು ಉಪ್ಪಿನಕಾಯಿ ತುಂಬ ಟೇಸ್ಟ್ ಆಯಿತು ತುಂಬ ರುಚಿಯಾಗಿ ಸಹ ಬದತ್ತೆ ನೀವು ಈ ಚಿಕ್ಕ ಸ್ಪೂನೇ ಯೂಸ್ ಮಾಡ್ಕೊ ಬಾ ಮಾಡ್ಕಂತೇನಿಲ್ಲ ದೊಡ್ಡ ಸ್ಪೂನಲ್ಲಿ ಇಂಗನ್ನು ಒಂದು ಸ್ಪೂನ್ ಹಾಕೊಂಡಿ ಹಾಗೆ ಸಾಸಿವೆ ಒಂದೂವರೆ ಸ್ಪೂನ್ ಹಾಕೊಂಡ್ರೆ ಸಾಕತ್ತು ದೊಡ್ಡ ಸ್ಪೂನಲ್ಲಿ ಮತ್ತು ಕಾಳು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ನೀವು ಒಂದೂವರೆ ಸ್ಪೂನ್ ಸಾಸಿವೆ ಹಾಕೊಂಡ್ರೆ ಒಂದು ಸ್ಪೂನು ಕಾಳು ಹಾಕೊಂಡ್ರೆ ಸಾಕು ಈಗ ನಾನು ಇದಿಷ್ಟನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ನಂತರ ಇದಕ್ಕೆ ನಾನು ಉಪ್ಪು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೆ ಯಾವುದೇ ನೀರನ್ನು ಸೇರಿಸ್ಕೊಂಡು ಹೋಯ್ಬೇಡಿ ನಾನು ಉಪ್ಪು ನೀರನ್ನು ಹಾಕೊಂಡಿದ್ದೆ ಇದ್ರ ಜೊತೆಗೆ ನಾನು ಆ ಚಿಲ್ಲಿ ಪೌಡ್ರ್ ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ಕಾಣಿ ಈಗ ಗ್ರೈಂಡ್ ಮಾಡ್ಕೊಳ್ಳೋದೆಲ್ಲ ಆಯಿತು ಇಷ್ಟು ದಪ್ಪ ಇದ್ದರೆ ಸಾಕು ನೀವು ಉಪ್ಪು ನೀರು ಇತ್ತಂಥೇಳಿ ಉಪ್ಪು ನೀರು ಇದ್ದು ಪೂರ ಹಾಕಂತೇನಿ ಇಲ್ಲ ನಮಗೆ ಯಾವ ತರ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕೊಂಡ್ರೆ ಸಾಕು ಕಣಿ ಉಪ್ಪಿನಕಾಯಿ ರಸ ಇಷ್ಟು ದಪ್ಪ ಇದ್ದರೆ ಸಾಕು ಈಗ ನಾನು ಇದನ್ನ ಮಾವಿನಕಾಯಿ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೆ ಕಣಿ ಇಷ್ಟ ಅಷ್ಟೇ ಫ್ರೆಂಡ್ಸಿಪ್ಪದ ಉಪ್ಪಿನಕಾಯಿ ಮಾಡೋಕೆ ತುಂಬಾ ಈಸಿ ನಾವು ಅಂದ್ಕಂದತ್ತ ನಮ್ಮ ಅಮ್ಮನವ್ರಿಗೆ ಮತ್ತು ಹಾಗೆ ಅಜ್ಜಿಯವರಿಗೆ ಅವರಿಗೆಲ್ಲ ಮಾತ್ರ ಉಪ್ಪಿನಕಾಯಿ ಮಾಡೋಕಾತ ನಮಗೆಲ್ಲ ಆತಿಲ್ಲ ನಾವು ಮಾಡ್ರೆ ಅಷ್ಟು ಟೇಸ್ಟಾಗಿ ಬತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಬಟ್ ಹಂಗೇನಿಲ್ಲ ಯಾರು ಬೇಕಾದರೂ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಈ ರೀತಿ ಸಲ ಉಪ್ಪಿನಕಾಯಿ ಮಾಡ್ಕೊಂಡು ಮನೇಲಿ ತುಂಬ ರುಚಿಯಾಯ್ತು ತುಂಬ ಟೇಸ್ಟಾಗಿ ಬತ್ತ ಕಣಿ ನಮ್ಮ ಮನೇಲಂತೂ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ತುಂಬ ರುಚಿಯಾಗಿ ಬಂದಿತ್ತು ಹಂಗಾಯಿ ಈಗ ನಾನು ಇದಕ್ಕೆ ಈ ಮಸಾಲೆನ ಪೂರ ಹಾಕ್ತಾಯಿದ್ದೆ ನೀರು ಮಾತ್ರ ಸೇಸ್ಕೊಂಡ್ಕೊಯ್ಬಿಡಿ ಉಪ್ಪು ನೀರಿದ್ದರೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಮಿಕ್ಸಿ ಜಾರಲ್ಲಿ ಇಪ್ಪೋದು ಎಲ್ಲ ಮಸಾಲೆನ ನಾವು ಈಗ ಈ ರೀತಿ ಸ್ಪೂನಲ್ಲೇ ಆದಷ್ಟು ತೆಗ್ದೈಕಮ್ಕೆ ಹಾಕಿ ಕಾಣಿ ಯಾಕಂದರೆ ಈ ಉಪ್ಪಿನಕಾಯಿನೆಲ್ಲ ನಾವು ಕೈಯೆಲ್ಲ ಹಾಕಿದ್ರೆ ಬೇಗ ಹಾಳಾಯಿ ಹೊತ್ತು ಹಾಗೆ ಜಾಸ್ತಿ ಕೈ ಹಾಕೋದು ಯೂಸ್ ಮಾಡೋಕೆ ಹೊಯ್ಬೇಡಿ ಅದು ಆದಷ್ಟು ಸ್ಪೂನ್ ಅಥವಾ ಏನಾದರೂ ಈ ಥರ ಸೌಟು ಆ ಥರದ್ದೆಲ್ಲ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಕೈ ಮಾತ್ರ ಹಾಕೋಕೆ ಹೋಗಬೇಡಿ ಬೇಗ ಉಪ್ಪಿನಕಾಯಿ ಹಾಳಾತು ನಾವು ಇಷ್ಟು ಉಪ್ಪಿನಕಾಯಿ ಮಾಡೋದನ್ನ ಒಂದೇ ದಿನವೇ ತಿಂಬಕ್ಕಿಲ್ಲಲ್ಲ ನಾವು ಇದನ್ನು ತುಂಬಾ ದಿನ ಇಟ್ಟು ಅದನ್ನು ಸ್ಟೋರ್ ಮಾಡಿ ಉಪ್ಪಿನಕಾಯಿನ ಯೂಸ್ ಮಾಡುತ್ತೆ ಹಾಗಾಗಿ ಬೇಗ ಹಾಳತ್ತು ಅದಕ್ಕೆ ನಾವು ಎಲ್ಲೂ ಇದಕ್ಕೆ ಕೈ ಯೂಸ್ ಮಾಡಬಾರ್ದು ಸ್ಪೂನ್ ಯೂಸ್ ಮಾಡ್ಕೊಂಡು ಸ್ಪೂನದು ಸಹ ನೀರು ಪಸೆ ಸ್ವಲ್ಪನೂ ಇಪ್ಪಕ್ಕಾಗ ಇದಿಷ್ಟು ಪ್ರೊಸೆಸ್ ಆದಮೇಲೆ ನಂತರ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ ಒಗ್ಗರಣೆಗೆ ಏನಿಲ್ಲ ನಾನಿಲ್ಲಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕೊಂಡ್ಬಿಟ್ಟು ನಂತರ ಒಂದು ಒಂದರಿಂದ ಎರಡು ಸ್ಪೂನ್ ಹಬ್ ಸಾಸಿವೆ ಜಾಸ್ತಿ ಸಾಸಿವೆ ಎಷ್ಟು ಬೇಕಾದೋ ಅಷ್ಟು ಹಾಕಿ ಸಾಸಿವೆ ಎಷ್ಟು ಬೇಕಾಯ್ತೋ ಅಷ್ಟು ಹಾಕೊಂಡ್ರೆ ಸಾಕತ್ತೆ ನಾನಿಲ್ಲಿ ಒಂದು ಎರಡು ಸ್ಪೂನ ಫಸ್ಟ್ ಸಾಸಿವೆ ಹಾಕೊಂಡಿದೆ ಯಾಕಂದರೆ ಉಪ್ಪಿನಕಾಯಿ ಕ್ವಾಂಟಿಟಿ ಏನು ತುಂಬ ಇಲ್ಲಲ್ಲ ಎಷ್ಟು ಕ್ವಾಂಟಿಟಿ ಇದೆಯೋ ಅದಕ್ಕೆ ಅನುಗುಣವಾಗಿ ಸಾಸಿವೆನ ಹಾಕೊಂಡ್ರೆ ಸಾಕತ್ತು ಸಾಸಿವೆ ಇನ್ನೇನು ಚಟಪಟ ಅಂತಿದ್ದಾಗ ಸ್ಟವ್ನ ಆಫ್ ಮಾಡ್ಕೊ ಸ್ಟವ್ನ ಆಫ್ ಮಾಡಿ ಆದಮೇಲೆ ಅದ್ರ ಕೂಡಲೇ ನಾವು ಆ ಒಗ್ಗರಣೆನ ಉಪ್ಪಿನಕಾಯಿಗೆ ಹಾಕೋಕ್ಕಾಗ ಅದು ಫುಲ್ಲು ತಣಿವಿ ಕಣ್ ತಣಿಯಕ್ಕೆ ಎಣ್ಣೆ ಬಿಸಿ ಇರುತ್ತಲ್ಲ ಅದು ಆ ಬಿಸಿ ಉಪ್ಪು ಎಣ್ಣೆ ಫುಲ್ ತಣದ್ಮೇಲೆ ನಾವು ಉಪ್ಪಿನಕಾಯಿಗೆ ಹಾಕತ್ತೆ ಹಾಗೆ ಹಾಕೋಕೆ ಹೊಯ್ಬೇಡಿ ಅದು ಒಂದು ಐದು ನಿಮಿಷದಲ್ಲಿ ತಣ್ಣಿತ್ತು ಬೇಗ ತಣಿದ ನಂತರ ನಾವು ಅದನ್ನು ಉಪ್ಪಿನಕಾಯಿಗೆ ಸೇರಿಸ್ಕೊಂಡ್ಮೇಲೆ ಒಳ್ಳೆ ರುಚಿಯಾದ ಉಪ್ಪಿನಕಾಯಿ ಸಹ ರೆಡಿ ಹತ್ತ ಕಾಣಿ ನೀವು ಸಹ ಇದೇ ರೀತಿ ಸಲ ಟ್ರೈ ಮಾಡಿ ಕಾಣಿ ಉಪ್ಪಿನಕಾಯಿನ ತುಂಬ ರುಚಿಯಾಗಿ ಬಾದತ್ತು ನೀವು ಕೂಡ ಖುಷಿ ಹತ್ತ ಕಾಣಿ ಈಗ ನಾನು ಎಣ್ಣೆ ಎಲ್ಲ ತಣ್ದ ನಂತರ ಉಪ್ಪಿನಕಾಯಿಗೆ ಸೇರಿಸ್ತಾ ಇದ್ದೆ ಈ ಉಪ್ಪಿನಕಾಯಿಗೆ ಮೇಲೆ ಇದನ್ನು ಈ ಒಗ್ಗರಣೆನ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಂಡು ಉಪ್ಪಿನಕಾಯಿ ಜೊತೆಗೆ ಈಗ ಎಣ್ಣೆ ಸಹ ಹಾಕಿರುತ್ತಲ್ಲ ತುಂಬ ರುಚಿಯಾಗಿ ಬಾಧದ ಉಪ್ಪಿನ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡ್ಲಕ್ಕ ನಾನು ಒಂದು ಚಿಕ್ಕ ಬರಣಿ ಸಹ ಇದಿಷ್ಟು ಉಪ್ಪಿನಕಾಯಿ ಆ ಬರಣಿಗೆ ಕರೆಕ್ಟಾಗಿ ಹಿಡಿತು ಅದು ಸಹ ತುಂಬಾ ಕ್ಯೂಟ್ ಆಯಿತು ಚಿಕ್ಕದಾದ ಬರಣಿ ಈಗ ಇದನ್ನೆಲ್ಲ ಲೈಕ್ ಮಾಡಿ ಮಿಕ್ಸ್ ಆದಮೇಲೆ ಆ ಬರಣಿ ಹಾಕಿ ಹಾಕಿ ಎರಡು ದಿನ ಹಾಗೆ ಬಿಡೀನಿ ಅದೇ ದಿನ ಯೂಸ್ ಮಾಡೋಕ್ಕೆ ಹೊಯ್ಬೇಡಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಮಾವಿನಕಾಯಿಗೆ ಎಲ್ಲ ಹಾಕಿ ಹಿಡಿದ ನಂತರ ನಾವು ಅದನ್ನು ಯೂಸ್ ಮಾಡ್ಕೊ ಒಂದು ಎರಡು ದಿನ ಹಾಗೆ ಬರನಿಲ್ಲ ಹಾಗೇ ಇರಲಿ ಏನು ಮುಟ್ಟಕ್ಕೆ ಹೊಯ್ಬೇಡಿ ಎರಡು ದಿನ ಆದಮೇಲೆ ನಂತರ ಯೂಸ್ ಮಾಡ್ಲಿಕ್ಕೆ ಉಪ್ಪು ಖಾರ ಎಲ್ಲ ಒಳ್ಳೆ ಹಿಡಿತಾ ಅಷ್ಟೊತ್ತಿಗೆ ಎರಡು ದಿನದಲ್ಲೂ ಉಪ್ಪು ಖಾರ ಎಲ್ಲ ಅಷ್ಟು ಬೇಗ ಹಿಡೋದಿಲ್ಲ ಎರಡು ದಿನ ಆದಮೇಲೆ ನಾವು ಯೂಸ್ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಥರ ಇರುತ್ತೆ ಊಟದ ಜೊತೆ ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು ನಾವು ತರಕಾರಿ ಸಾಂಬಾರೆಲ್ಲ ಮಾಡಿದಾಗ ಊಟದ ಜೊತೆ ಸೈಡ್ ಡಿಶ್ಶಿಗೆ ಸೂಪರ್ ಆಗಿರುತ್ತೆ ಉಪ್ಪಿನಕಾಯಿ ನೀವು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತ ನನಗೆ ಕಮೆಂಟ್ ತಿಳಿಸಿ ಅಕ್ಕ ಈಗ ಬರಣಿಗೆ ನಾನು ಇದ್ದೆ ಕಾಣಿ ಬರಣಿಗೆ ಹಾಕೋತಿಗೂ ಹಾಗೆ ಬರಣಿನೂ ಸಹ ಲೈಕ್ ಮಾಡಿ ವಾಶ್ ಮಾಡಿ ಅದನ್ನು ಲೈಕ್ ಮಾಡಿ ಬಿಸಿಲಲ್ಲಿ ಒಣಗ್ಸಿನ ನಾವು ಅದನ್ನು ಯೂಸ್ ಮಾಡಬೇಕು ಉಪ್ಪಿನಕಾಯಿ ಮಾಡುವತ್ತಿಗೆ ಎಲ್ಲೂ ಕೂಡ ನೀರು ಪಸೆ ಇಲ್ಲ ಅಂದರೆ ನಾವು ಮಾಡೋ ಉಪ್ಪಿನಕಾಯಿ ಸುಮಾರು ದಿನ ಇಡ್ಲಿಕ್ಕೆ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಲೈಕ್ ಮಾಡಿ ಬಿಸಿಲಲ್ಲಿ ಒಣಸಿದ ನಂತರನೇ ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿ ಅಂತ ಅಂತಾನೆ ಹೇಳ್ತೆ ಆ ರೀತಿ ಮಾಡೋದ್ರಿಂದ ಉಪ್ಪಿನಕಾಯಿ ಹಾಳಾಗ್ದೆ ತುಂಬಾ ದಿನ ನಾವು ಸ್ಟೋರ್ ಮಾಡಿ ಇಡ್ಲಕ್ಕ ಓಕೆ ಫ್ರೆಂಡ್ಸ್ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಕಂಡ್ರಿ ಅಲ್ಲ ಹಾಗೇನೇ ಹಲಸಿನಕಾಯಿ ಸಾಂಬಾರು ಮಾಡೋದು ಹೆಂಗೆ ಅಂತ ಕಂಡ್ರಿ ಅಲ್ಲ ತುಂಬಾ ಈಸಿ ಇತ್ತಲ್ಲ ಎರಡು ರೆಸಿಪಿ ನೀವು ಸಹ ಬೇಕಿದ್ರೆ ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಕ್ಕದೆ ಹಂಗಾರೆ ಟೇಕ್ ಕೇರ್ ಬಾಯ್